ನಿಜವಾಗ್ಲೂ ಇತ್ತೀಚೆಗೆ ಈ ಪೆಡಿಗ್ರಿ ಮತ್ತು ರಾಯಲ್ ಕ್ಯಾನಿನ್ ಎಲ್ಲರೂ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ, ಅಂದರೆ ರೆಡಿಮೇಡ್ ಫುಡ್ಸ್ ಯಾವುದನ್ನು ಯೂಸ್ ಮಾಡ್ತಾ ಇದ್ದಾರೆ ಅವರು, ನಾವು ರೆಡಿ ಮನೆ ಆಹಾರನೇ ಕೊಡ್ತೀವಿ ಅಂತ ಹೇಳ್ತಾರೆ ಅವರು. ಸರ್, ಮನೆ ಆಹಾರನೇ ಸಾಕು, ಇದು ತುಂಬ ಕಾಸ್ಟ್ಲಿ ಅಂತ. ಹಾಗಾಗಿ ನಿಮ್ಮ ಈ ಪೆಡ್ ಡಯಟ್ ಫಿಕ್ಸ್ ಫುಡ್ ಅವರು ಒಂದು ಕಾನ್ಸೆಪ್ಟ್ ತಂದಿದ್ದಾರಲ್ಲ, ಟು ಆ್ಯಡ್ ಟು ದಿ ಫುಡ್, ಅಂದರೆ ಅದರಲ್ಲಿ ಏನು ನ್ಯೂನತೆ ಇರುತ್ತೆ ನಮ್ಮ ದಿನನಿತ್ಯ ಆಹಾರಗಳಲ್ಲಿ, ನಾವು ಏನು ಕೊಡ್ತೀವೋ ಆಹಾರದಲ್ಲಿ. ಈಗ ಮೋಸ್ಟ್ ಆಫ್ ಎಲ್ಲರೂ ಹಾಲು ಅನ್ನನೇ ಕೊಡ್ತಾರೆ, ಹಾಗಾಗಿ ಇದನ್ನು ನಿಮ್ಮ ಒಂದು ಇಂಗ್ರೀಡಿಯೆಂಟ್ಸ್ ಆಗಿ ಕೊಟ್ಟರೆ, ಇದನ್ನೆಲ್ಲ ಕೊಟ್ಟರೆ ಬ್ಯಾಲೆನ್ಸ್ಡ್ ಫುಡ್ಡು ಅದರ ಗ್ರೋತ್ಗೆ ಅಂದರೆ ಅದರ ಬೆಳವಣಿಗೆಗೆ ತುಂಬ ಉಪಕಾರ ಆಗತ್ತಂತ ನನ್ನ ಅಭಿಪ್ರಾಯ.